ಪಾವಗಡ ತಾಲೂಕಿನಲ್ಲಿ ಸುಮಾರು 50 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳ ಗುದ್ದಲಿ ಪೂಜೆಯನ್ನ ಮಾಜಿ ಸಚಿವ ಹಾಲಿ ಶಾಸಕ ವೆಂಕಟರಮಣಪ್ಪ ನೆರವೇರಿಸಿದರು. ಈ ಒಂದು ವರದಿ ಇಲ್ಲಿದೆ ನೋಡಿ. ಪಾವಗಡ ತಾಲೂಕಿನ ಲಿಂಗದಹಳ್ಳಿ ಸಾಲುಕುಂಟೆ ರಸ್ತೆಯ ಗುದ್ದಲಿ ಪೂಜೆ ಹಾಗೂ ಲಿಂಗದಹಳ್ಳಿಯ ಬೋವಿ ಕಾಲೋನಿಯಲ್ಲಿ 12 ಲಕ್ಷ ವೆಚ್ಚದಲ್ಲಿ ಜಗಜೀವನ್ ರಾಮ್ ಸಮುದಾಯ ಭವನ ಗುದ್ದಲಿ ಪೂಜೆ ಹಾಗೂ ದೊಡ್ಡನಹಳ್ಳಿ ಗ್ರಾಮದ 10 ಲಕ್ಷ ರಸ್ತೆ ಮತ್ತು ಸಮುದಾಯ ಭವನಕ್ಕೆ ಉದ್ಘಾಟನೆ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಮಾಜಿ ಸಚಿವ ಹಾಲಿ ಶಾಸಕ ವೆಂಕಟರಮಣಪ್ಪ ಮಾತನಾಡಿ, ಇಂದು ಸುಮಾರು 30 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. ಮುಂದಿನ ವಾರ 5 ಕೋಟಿಯ ಚಕ್ ಡ್ಯಾಂ ಕಾಮಗಾರಿಗಳಿಗೆ ಗುತ್ತಲಿ ಪೂಜೆ ಮಾಡಲಾಗುವುದು. ಈಗಾಗಲೇ ಲಿಂಗದಹಳ್ಳಿ ಗ್ರಾಮದಲ್ಲಿ 50 ಲಕ್ಷದ ವೆಚ್ಚದ ಶಾಲಾ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದೆ. ಈಗಾಗಲೇ ತಾಲೂಕಿನ ಪಳವಳ್ಳಿ ಗ್ರಾಮದಿಂದ ಬಿಕೆಹಳ್ಳಿ ಗ್ರಾಮಕ್ಕೆ 50 ಕೋಟಿ ರಸ್ತೆ ಕಾಮಗಾರಿಗೆ ಎಸ್ಟಿಮೇಟ್ ಮಾಡಿ ಮುಖ್ಯಮಂತ್ರಿಗಳ ಬಳಿ ನೀಡಿದ್ದೇನೆ. ತಕ್ಷಣವೇ ಆ ಹಣವೂ ಸಹ ಇಷ್ಟರಲ್ಲಿಯೇ ಬಿಡುಗಡೆಯಾಗುತ್ತಿದೆ. ಯುವಕನಿಗೆ ಕಪಾಳ ಮೋಕ್ಷ ಮಾಡಿದ ಯುವಕನ ವಿಡಿಯೋ ವೈರಲ್ ಬಗ್ಗೆ ಮಾಧ್ಯಮದವರು ಈ ಕೇಳಿದ ಪ್ರಶ್ನೆ ಉತ್ತರಿಸಿದ ಶಾಸಕರು, ನಾನು ಹೊಡೆದಿರುವ ವಿಡಿಯೋ ಮಾತ್ರವೇ ವೈರಲ್ ಮಾಡಿದ್ದೀರಾ? ಆದರೆ ಆ ಹುಡುಗ ಕೆಟ್ಟ ಪದಗಳನ್ನು ಬಳಸಿದ್ದು ಮಾತ್ರ ವಿಡಿಯೋ ವೈರಲ್ ಆಗಿಲ್ಲ. ನಾನು 4 ಬಾರಿ ಶಾಸಕನಾಗಿ 2 ಬಾರಿ ಸಚಿವನಾಗಿದ್ದೇನೆ, ಅಷ್ಟು ನನಗೆ ತಿಳುವಳಿಕೆ ಇಲ್ಲವೇ? ಚುನಾವಣೆಗಳು ಬರುವಂತಹ ಸಂದರ್ಭದಲ್ಲಿ ಇಂತಹ ಟೀಕೆಗಳು ಸಹಜ ಎಂದರು. ವೆಚ್ಚದಲ್ಲಿ ಕೂಡ 4 ಚೆಕ್ ಡ್ಯಾಂಗಳಂತ ಅದು ಕೂಡ ಟೆಂಡರ್ ಆಗಿದೆ. ಅತಿ ಶೀಘ್ರದಲ್ಲಿ 4 ಚೆಕ್ ಡ್ಯಾಂಗಳು ಈ ಅಪ್ಪರ್ ಭದ್ರ ಯೋಜನೆಯಡಿಯಲ್ಲಿ ರೋಡ್ಗಳು ಚೆಕ್ ಡ್ಯಾಮ್ಗಳು ಕೂಡ ಸೇರಿ 13 ಕೋಟಿ ವೆಚ್ಚದಲ್ಲಿ ಕೂಡ ಅವು ಚಾಲಿತವಾಗಿದೆ. ಈಗಾಗಲೇ ಟೆಂಡರ್ ಆಗಿದೆ, ಅವು ಶುರು ಮಾಡ್ತೀವಿ. ಆಮೇಲೆ CRF ಇದು ರೋಡ್ 10 ಕೋಟಿ ವೆಚ್ಚದಲ್ಲಿ ಮಂಜೂರಾಗಿದೆ. ಒಂದು ಉಂಟಾ ಕೊಡಮಾಡ ರೋಡ್ 7.5 ಕೋಟಿ, ಒಂದು 2.5 ಕೋಟಿ ಘಂಟಾಪುರ ಮುತುವರಿಯಿಂದ ಆ ಕಡೆ ಇರ್ತಕ್ಕಂಥ ಏನು ಭಾಳ ಇದಾಗಿದೆ ರೋಡ್, ಅದು ಕೂಡ 2.5 ಕೋಟಿ, ಅದು 7.5 ಕೋಟಿ, 10 ಕೋಟಿ ಆಗಿದೆ, ಟೆಂಡರ್ ಆಗಿದೆ. ಅವನು ಭಾಷೆ ನೋಡಿ, ಯಾವ ಭಾಷೆ ಮಾತಾಡ್ದ ಅವನು ಹುಡುಗ, ಅವನ್ನೆಲ್ಲ 15-16 ವರ್ಷ ಹುಡುಗ, ಒಂದೇಟಾಗಿದ್ರೆ ಸತ್ತು ಹೋಗ್ತಾನೆ. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು KS ಪಾಪಣ್ಣ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಸಣ್ಣಾರೆಡ್ಡಿ ಮತ್ತಿತರರು ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಇಮ್ರಾನ್ ಉಲ್ಲಾ, ಅಮೋಘ್ ಟಿವಿ, ಪಾವಗಡ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.